ಗ್ರೀಟಿಂಗ್ಸ್ ಎವ್ರಿ ಬಡಿ ಈಗ ನಾವು ಎಲ್ಲ ಬೇಸಿಕ್ ಎಲ್ಲ ಟಾಪಿಕ್ಸ್ ಎಲ್ಲ ಮೇಲೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಅಟೆಂಡ್ ಮಾಡೋಣ ಏಕೆಂದರೆ ನಾವು ಎಷ್ಟೇ ಅದರ ಒಂದು ಏರಿಯಾಸ್ ಕವರ್ ಇದು ಮಾಡಿದ್ರೂ ಸಹ ಟಾಪಿಕ್ ವೈಸ್ ಮಾಡಿದ್ರೂ ಕ್ವೆಶನ್ ಎಕ್ಸಾಮಲ್ಲಿ ಕ್ವೆಶನ್ ಪೇಪರ್ ನೋಡಿದಾಗ ನಾವು ಎಡ್ ಮಾಡಿದ್ದೀವಿ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು ಹಾಗಾಗಿ ಎಕ್ಸಾಮಲ್ಲಿ ಯಾವ ಥರ ಪ್ಯಾಟರ್ನ್ ಇರುತ್ತೆ ಅಂತ ಹೇಳಿ ಇವತ್ತು ಇನ್ನು ಮುಂದೆ ನೋಡ್ತಾ ಹೋಗೋಣ ಓಕೆ ಇವತ್ತಿನ ಸೆಷನ್ ಬಂದು ಇಟ್ ಈಸ್ ಅಬೌಟ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇದನ್ನು ಒಂದು ಸ್ವಲ್ಪ ಕ್ವೆಶನ್ಸ್ ಯಾವ ಥರ ಇರುತ್ತೆ ಅಂತ ನೀವು ಗಮನ ಇಟ್ಕೊಂಡು ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಅದು ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲದಿದ್ರೆ ಫಸ್ಟ್ ಟೈಮ್ ಪ್ಯಾಟರ್ನ್ ನೋಡಿದಾಗ ನಿಮಗೆ ಒಂದು ಸ್ವಲ್ಪ ಶಾಕಿಂಗ್ ಆಗಿರಬಹುದು ಹಾಗಾಗಿ ನಿಮಗೆ ಇದನ್ನೆಲ್ಲ ಫ್ಯಾಮಿಲಿಯರೈಸ್ ಮಾಡ್ತಾ ಹೋದರೆ ಯಾವ ಟಾಪಿಕ್ನ ಯಾವ ಥರ ಕೇಳಬಹುದು ಅಂತ ಹೇಳಿ ನಿಮಗೆ ಅದು ಮೊದಲೇ ಗೊತ್ತಿದ್ದರೆ ನಿಮ್ಗೆ ಅದು ತುಂಬ ಸುಲಭ ಆಗುತ್ತೆ ಟು ಆನ್ಸರ್ ಆ್ಯಂಡ್ ವಿಲ್ ಬಿ ಸೇವಿಂಗ್ ಟೈಮ್ ಸ್ಮಾರ್ಟಾಗಿ ಅದನ್ನು ಆನ್ಸರ್ ಮಾಡಬಹುದು ಈ ಥರ ಇರುತ್ತೆ ಓಕೆ ಇದನ್ನು ಸಹ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇಂದನೇ ತಕೊಂಡಿರೋದು ಅಂದ್ರೆ ಕೆಲವು ಕ್ವಶನ್ಸ್ನೂ ಸಹ ಅದೇ ತರ ನಾವು ಇಲ್ಲಿ ನಿಮಗೋಸ್ಕರ ಅದು ತಂದಿರೋದು ಈಗ ನೋಡಿ ದ ಟು ಆನ್ಸರ್ ಕ್ವಶನ್ಸ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಟು ಸಿಕ್ಸ್ಟಿ ನೈನ್ ಯಾಕೆ ಅಂತಂದ್ರೆ ಇಲ್ಲಿ ಪೇಪರಲ್ಲಿ ಫಸ್ಟ್ ಒಂದು ತರ್ಟಿ ತರ್ಟಿ ಫೈವ್ ಕ್ವೆಶನ್ಸ್ ಬಂದು ಯು ವಿಲ್ ಬಿ ಹ್ಯಾವಿಂಗ್ ಆನ್ ಕನ್ನಡ ಆಮೇಲೆ ಕಂಪ್ಯೂಟರ್ ಸೈನ್ಸ್ ಆಮೇಲೆ ಇಂಗ್ಲೀಷ್ ಕಾಂಪೋನೆಂಟ್ ಬರೋದ್ರಿಂದ ಅಲ್ಲಿ ಕ್ವಶನ್ ನಂಬರ್ ಸಮೇತ ಒಂದು ಅಂದಾಜ್ ಮೇಲೆ ನಾವು ಕೊಟ್ಟಿದ್ದೀವಿ ಅವರು ಅಕಸ್ಮಾತ್ ಆ ನಂಬರ್ಸ್ನ ಚೇಂಜ್ ಮಾಡಿದ್ರು ಪರವಾಗಿಲ್ಲ ಬಟ್ ಬಟ್ಸ್ ಕೇಳುವ ರೀತಿ ಒಂದೇ ತರ ಇರುತ್ತೆ ನಾವು ಚೂಸ್ ದ ವರ್ಡ್ ವಿಚ್ ಈಸ್ ಅನ್ ಆ್ಯಂಟನಿಮ್ ಇಲ್ಲಿದೆ ಇನ್ಸ್ಟ್ರಕ್ಷನ್ ನೀವೇನು ಮಾಡಬೇಕು ಅಂತ ಆ್ಯಂಟನಿಮ್ ಆರ್ ದ ಮೋಸ್ಟ್ ಆಪೋಸಿಟ್ ಇನ್ ಮೀನಿಂಗ್ ಟು ದಿ ಅಂಡರ್ಲೈನ್ ವರ್ಡ್ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ಅಲ್ಲಿ ಒಂದು ಅಂಡರ್ಲೈನ್ ವರ್ಡ್ ಅಥವಾ ಬೋಲ್ಡಲ್ಲಿ ಇರುವಂಥದ್ದು ಅದಕ್ಕೆ ನೀವೇನು ಮಾಡಬೇಕು ಯು ಹ್ಯಾವ್ ಟು ರೈಟ್ ದ ಆ್ಯಂಟನಿಮ್ ಆರ್ ದಿ ಆಪೋಸಿಟ್ ಇನ್ ಮೀನಿಂಗ್ ಅಂತ ಅಂದ್ರೇನು ವಿರುದ್ಧ ಪದ ಕೊಡಬೇಕು ಹೀ ಈಸ್ ಅ ವೆರಿ ಟಿಮಿಡ್ ಪರ್ಸನ್ ಟಿಮಿಡ್ ಅಂತಂದರೆ ತುಂಬ ಒಬ್ಬ ಭಯಸ್ತ ಅಂತ ಹೇಳಿ ಭಯ ಪಡುವಂತಹ ವ್ಯಕ್ತಿ ಎಲ್ಲ ಎಲ್ಲದಕ್ಕೂ ಹಂಚ್ಕೊಂಡು ಭಯ ಪಟ್ಕೊಂಡು ಇರುವಂತಹ ವ್ಯಕ್ತಿ ಹಿ ಈಸ್ ಅ ವೆರಿ ಟಿಮಿಡ್ ಪರ್ಸನ್ ಏನು ಹೀ ಈಸ್ ಅ ವೆರಿ ಸ್ಕೇರ್ಡ್ ಅಂದ್ರೆ ಏನು ಭಯ ಪಡೋನು ಫಿಯರ್ಫುಲ್ ಪರ್ಸನ್ ಅಂತ ಹೇಳಿ ಓಕೆ ಅದರ ಆಪೋಸಿಟ್ ಏನಾಗುತ್ತೆ ಡ್ಯಾಶಿಂಗ್ ಅಂತ ಹೇಳಿದ್ರೆ ಒಂಥರ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಒಂದು ಅಪ್ರೋಚ್ ಅದು ಅದಲ್ಲ ಔಟ್ ಗೋಯಿಂಗ್ ಅಂದರೆ ಬಹಳ ಸೋಷಿಯಲ್ ಆಗಿರೋದು ಆದರೆ ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಬಂದು ಬೋಲ್ಡ್ ಶಿವಲ್ ರಸ್ ಅಂತಂದ್ರೂ ಅಷ್ಟೇ ಬಹಳ ಲಾಯಲ್ ಆಗಿ ಒಬ್ಬ ರಾಜ್ಯ ಜನಿಗೆ ಅಂಗೈ ಇರ್ತಾರಲ್ಲ ಭಾಳ ಲಾಯಲ್ ಸಿನ್ಸಿಯರ್ ಎಫಿಷಿಯಂಟ್ ಆ್ಯಂಡ್ ಹೀರೋಯಿಕ್ ಅವ್ರನ್ನ ನಾವು ಶಿವಲ್ ಡ್ರೆಸ್ ಅಂತ ಹೇಳ್ತೀವಿ ಇದನ್ನ ಶಿವಲ್ ರಸ್ ಅನ್ನಬಾರ್ದು ಶಿವಲ್ ರಸ್ ಓಕೆ ಬೋಲ್ಡ್ ಡ್ಯಾಶಿಂಗ್ ಲಾಯಲ್ ಇದೆಲ್ಲ ಕ್ವಾಲಿಟೀಸ್ ಆಫ್ ಶಿವಲ್ರಿ ಓಕೆ ನಾವು ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಬಂದು ಟಿಮಿಡ್ ಅನ್ನೋದು ಸುಮ್ಮನೆ ಒಂದು ಭಯಸ್ತ ಅಂತ ಹೇಳಿ ಅಷ್ಟೊಂದು ಕಾಂಟ್ರಾಸ್ಟ್ ಏನು ಬೇಡ ಇಷ್ಟು ಆಪೋಸಿಟ್ ಇದ್ದರೆ ಸಾಕು ಬೋಲ್ಡ್ ಅಂತ ಹೇಳಿ ಓಕೆ ದೆನ್ ಹೀ ಕ್ಲೈಮ್ಡ್ ಅಪ್ ಅ ಸ್ಟೇಷನರಿ ವ್ಯಾಗನ್ ಈಗ ನಾವು ನೋಡಿ ಸ್ಟೇಷನರಿ ಅನ್ನೋದು ಒಂದು ಹೊಮೋನಿಮ್ಗೂ ಆಗುತ್ತೆ ಯಾಕೆ ಅಂದರೆ ಸ್ಟೇಷನರಿ ಎಸ್ ಟಿ ಎ ಟಿ ಐ ಒ ಎನ್ ಎ ಆರ್ ವೈ ಒಂದು ಎನ್ ಇ ಆರ್ ವೈ ಇನ್ನೊಂದು ಓಕೆ ಈಗ ಆ ಸ್ಟೇಷನರಿ ಏನು ಇದರ ಅರ್ಥ ಏನು ಬರುತ್ತೆ ಸ್ಟೇಬಲ್ ಒಂದೇ ಕಡೆ ಇರೋ ಅಂಥದ್ದು ಫಿಕ್ಸ್ಡ್ ಆಗಿ ಇರೋವಂಥದ್ದು ದಟ್ ಈಸ್ ಕಾಲ್ಡ್ ಎ ಸ್ಟೇಷನರಿ ಈ ಸ್ಟೇಷನರಿ ಅಂದರೆ ಇಟ್ ಈಸ್ ಅ ಶಾಪ್ ಅಂತ ಅಂದರೆ ಬುಕ್ ಸ್ಟೋರು ಮತ್ತು ಬೇರೆ ಏನಾದರೂ ನಿಮಗೆ ಓದೋದಕ್ಕೆ ಇರೋಂಥ ಪೆನ್ನು ಮಟೀರಿಯಲ್ಸ್ ಅಂಥದ್ದೆಲ್ಲ ಡ್ರಾಯಿಂಗ್ ಪೇಪರು ಆ ಶೀಟ್ಸು ಅದೆಲ್ಲ ಸಿಗುತ್ತಲ್ಲ ಅಂಥದ್ದು ನಾವು ಸ್ಟೇಷನರಿ ಶಾಪ್ ಅಂತ ಹೇಳ್ತೇವೆ ಸೊ ಬಿ ಕೇರ್ಫುಲ್ ಅಬೌಟ್ ದ ಸ್ಪೆಲ್ಲಿಂಗ್ ದೇರ್ ಇಲ್ಲಿ ಈ ಸ್ಟೇಷನರಿ ಸ್ಟೇಬಲ್ ಅಂತ ಅಂದರೆ ಫಿಕ್ಸ್ಡ್ ಒಂದೇ ಕಡೆ ರೂಟ್ ಆಗಿರೋ ಅಂಥದ್ದು ಅದರ ಅಪೋಸಿಟ್ ಏನು ಬರುತ್ತೆ ಮೂವಿಂಗ್ ಸ್ಪೀಡಿಂಗ್ ಶಂಟಿಂಗ್ ಸ್ಟ್ಯಾಂಡಿಂಗ್ ಅಂತ ಇದೆ ಮೂವಿಂಗ್ ಅಂತ ಅಂದರೆ ಆಪೋಸಿಟ್ ಆಫ್ ಸ್ಟೇಷನರಿ ಅಂದರೆ ಒಂದೇ ಕಡೆ ಇಲ್ಲದೆ ಇರೋದು ಚಲೋ ಮನೆಯಲ್ಲಿ ಇರುವಂ ಸ್ಪೀಡಿಂಗ್ ಅಲ್ಲಿ ಅವರು ಸ್ಲೋಯಿಂಗ್ ಕೇಳ್ತಾ ಇಲ್ಲ ಸ್ಪೀಡಿಂಗ್ ಅಂದ್ರೆ ಮೂವ್ಮೆಂಟ್ ಆದರೆ ಫಾಸ್ಟ್ ಮೂವ್ಮೆಂಟ್ ಸ್ಪೀಡಿಂಗ್ ಅಂತ ಹೇಳ್ತಾ ಇದೀವಿ ಅಲ್ಲಿ ಅವರು ಸ್ಪೀಡ್ ಬಗ್ಗೆ ಮಾತಾಡ್ತಿಲ್ಲ ಒಂದೇ ಕಡೆ ಇದೆಯೋ ಅಥವಾ ಮೂವ್ ಆಗ್ತಿದೆಯೋ ಹಾಗಾಗಿ ಸ್ಟೇಷನರಿ ಎಕ್ಸಾಕ್ಟ್ ಆಪೋಸಿಟ್ ಈಸ್ ಮೂವಿಂಗ್ ಶಂಟಿಂಗ್ ಅಂದ್ರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ತಾ ಇರೋದು ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೇನು ಸಮಥಿಂಗ್ ವಿಚ್ ಇಸ್ ಅಂದ್ರೆ ಅಲ್ಲಿ ಕೂತಿಲ್ಲ ನಿಂತಿದೆ ಅಂತ ಹೇಳಿ ಇದು ಆಗಲ್ಲ ದೇ ಫೋ ಇಲ್ಲಿ ಮೂವಿಂಗ್ ಅನ್ನೋದೇ ಎಕ್ಸಾಕ್ಟ್ ಆಪೋಸಿಟ್ ಆಗುತ್ತೆ ಈಗ ಅದೆಲ್ಲನೂ ನೋಡಿ ನಿಮಗೆ ಅದರ ಅರ್ಥ ಗೊತ್ತಿರುತ್ತೆ ಬಟ್ ವಿಚ್ ಈಸ್ ಅ ಎಕ್ಸಾಕ್ಟ್ ಅಪೋಸಿಟ್ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ಲ ಸೊ ಬಿ ವೆರಿ ಕೇರ್ ಕೇರ್ಫುಲ್ ಇಂಥ ಎಕ್ಸರ್ಸೈಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ದ ಟು ಫ್ರೆಂಡ್ಸ್ ಬಟ್ ಡಿಸ್ಟಿಂಕ್ಟ್ ಇನ್ ಎವ್ರಿಥಿಂಗ್ ಡ್ರೆಸ್ ಮ್ಯಾನರ್ಸ್ ಹೇರ್ ಸ್ಟೈಲ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಆ ಇಬ್ಬರು ಸ್ನೇಹಿತರು ಪ್ರತಿಯೊಂದದರಲ್ಲೂ ವಿಭಿನ್ನವಾಗಿದ್ದರು ಅಂತ ಹೇಳಿ ಡಿಸ್ಟಿಂಕ್ಟ್ ಅಂತ ಹೇಳಿದ್ರೇನು ವೆರಿ ಇಂಡಿವಿಜುವಲ್ ಯಾವುದು ಕಾಮನ್ ಇದೇ ಇರಲಿಲ್ಲ ಅಂತ ಹೇಳಿ ವೆರಿ ಇಂಡಿವಿಜುವಲಿಸ್ಟಿಕ್ ಓಕೆ ವೆರಿ ಡಿಫ್ರೆಂಟ್ ಅಂತ ಅರ್ಥ ಡಿಸ್ಟಿಂಕ್ಟ್ ಅಂತ ಹೇಳಿದ್ರೆ ವೆರಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಯಾವುದರಲ್ಲೂ ಸಮಾನತೆ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಡ್ರೆಸ್ಸಲ್ಲು ಮ್ಯಾನರ್ಸಲ್ಲು ಹೇರ್ ಸ್ಟೈಲು ಫುಡ್ ಹ್ಯಾಬಿಟ್ಸು ಎವ್ರಿಥಿಂಗ್ ವಾಸ್ ವೆರಿ ಡಿಸ್ಟಿಂಕ್ಟ್ ಅಂತಂದರೆ ಪ್ರತ್ಯೇಕವಾಗಿತ್ತು ಹೊಂದಾಣಿಕೆ ಇರಲಿಲ್ಲ ಆಪೋಸಿಟ್ ಆಫ್ ದ್ಯಾಟ್ ಏನು ಸಿಮಿಲರ್ ಯೂನಿಫಾರ್ಮ್ ಅಪೋಸಿಟ್ ಡಿಫ್ರೆಂಟ್ ಅಂತ ಇದೆ ಇಲ್ಲಿ ಡಿಸ್ಟಿಂಕ್ಟಿನ ಮೀನಿಂಗ್ ಬಂದು ಡಿಫ್ರೆಂಟ್ ಅಂತ ಆಪೋಸಿಟ್ ಆಫ್ ದ್ಯಾಟ್ ಈಸ್ ಸಿಮಿಲರ್ ಅಂದರೆ ಒಂದೇ ಥರ ಯೂನಿಫಾರ್ಮ್ ಅಂತ ಹೇಳಿದರೆ ಸುಮಾರು ಜನರಲ್ಲಿ ಒಂಥರ ಏಕತೆ ಅಂತ ಹೇಳ್ತೀವಲ್ಲ ಅದು ಯೂನಿಫಾರ್ಮ್ ಒಂದು ಸಮಾನತೆ ಅಲ್ಲ ಏಕತೆ ಅನ್ನೋ ಯೂನಿಫಾರ್ಮ್ ಆದರೆ ಸಿಮಿಲರ್ ಅನ್ನೋದು ಸಮಾನವಾಗಿ ಇರೋವಂಥದ್ದು ಸೊ ಎರಡೂ ಒಂದೇ ಅರ್ಥ ಕೊಟ್ಟರೂ ಸಹ ಬಿ ವೆರಿ ಕೇರ್ಫುಲ್ ಇದು ಯೂನಿಫಾರ್ಮ್ ಅಲ್ಲ ಸಿಮಿಲರ್ ಅಂತ ತಗೋಬೇಕು ಅಪೋಸಿಟ್ ಅಲ್ಲ ಡಿಫ್ರೆಂಟ್ ಅಲ್ಲ ಹಾಗಾಗಿ ಸಿಮಿಲರ್ ಈಸ್ ಯೋರ್ ಆನ್ಸರ್ ನೆಕ್ಸ್ಟ್ ಒನ್ ಶಿ ವಾಸ್ ಆಲ್ವೇಸ್ ಪ್ರಿಪೇರ್ಡ್ ಟು ರೆಫ್ಯೂಟ್ ಇಸ್ ಹಿಸ್ ಐಡಿಯಾ ಅಂದರೆ ಯಾವಾಗ ನೋಡಿದ್ರು ಅವನ ಐಡಿಯಾ ಏನೇ ಹೇಳಿದ್ರು ಅದ್ರ ವಿರುದ್ಧವಾಗೇ ಹೇಳೋದು ರಿಜೆಕ್ಟ್ ಮಾಡೋದು ರೆಫ್ಯೂಟ್ ಅಂತ ಅಂದರೆ ಟು ಡಿಸ್ಅಗ್ರಿ ಟು ಡಿ ರಿಜೆಕ್ಟ್ ಅಂತ ಹೇಳಿ ಓಕೆ ಅಪೋಸ್ ಮಾಡೋದು ಇದನ್ನು ರೆಫ್ಯೂಟಿಂಗ್ ಅಂತ ಹೇಳ್ತೀವಿ ಇಲ್ಲ ಅದೇ ಅದು ಏನೇ ಹೇಳಿದ್ರು ಬೇಡ ಇಲ್ಲ ನೆಗೆಟಿವ್ ಆಗಿ ಹೇಳೋ ಅಂಥದ್ದು ಇದರ ಅಪೋಸಿಟ್ ಏನು ದಟ್ ಮೀನ್ಸ್ ಅಗ್ರಿ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ಎಸ್ ಎಸ್ ಅನ್ನೋದು ಅಲ್ಲ ರೆಕಮೆಂಡ್ ಅಂದರೆ ಅದನ್ನು ಒಬ್ಬರು ಇನ್ಫ್ಲೂಯೆನ್ಸ್ ಮಾಡೋದು ಅದು ಅಲ್ಲ ಎಂಡೋರ್ಸ್ ಅಂದರೆ ಸಪೋರ್ಟ್ ಅಂತ ಹೇಳಿ ಸಿ ಆಲ್ ಆಫ್ ದೆ ಮೋರ್ ಅವ್ರಲೇ ಸೇಮ್ ಮೀನಿಂಗ್ ಕೊಡುತ್ತೆ ಬಟ್ ಎಕ್ಸಾಕ್ಟ್ ಅಪೋಸಿಟ್ ಯಾವುದು ರೆಫ್ಯೂಟ್ ಅಂದರೆ ಡಿಸ್ಅಗ್ರಿ ಆ್ಯಂಡ್ ಅಪೋಸಿಟ್ ಆಫ್ ದಟ್ ಈಸ್ ಅಗ್ರಿ ಇದೆಲ್ಲನೂ ಒಂದು ಹಂತದಲ್ಲಿ ಅದೇ ಅರ್ಥ ಕೊಡುತ್ತೆ ಬಟ್ ಐ ವಾಂಟ್ ದ ಎಕ್ಸಾಕ್ಟ್ ಅಪೋಸಿಟ್ ಆಫ್ ದಟ್ ಸೊ ಅಗ್ರಿ ಇಸ್ ಯೋರ್ ಆನ್ಸರ್ ನೆಕ್ಸ್ಟ್ ಒನ್ ಇಲ್ಲಿ ಕ್ವೆಶನ್ಸ್ ಯಾವ ಥರ ಇದೆ ಸೆವೆಂಟಿಯಿಂದ ಸೆವೆಂಟಿ ತ್ರೀವರೆಗೂ ದೇ ಆರ್ ಡಿಸೈನ್ಡ್ ಟು ಟೆಸ್ಟ್ ಯುವರ್ ಎಬಿಲಿಟಿ ಟು ಯೂಸ್ ದ ರೈಟ್ ಪ್ರಿಫಿಕ್ಸ್ ಈಗ ಪ್ರಿಫಿಕ್ಸ್ ಆ್ಯಡ್ ಅ ಪ್ರಿಫಿಕ್ಸ್ ಸೊ ದ್ಯಾಟ್ ದ ವರ್ಡ್

ಯು ನೋ ದ್ಯಾಟ್ ಒಂದು ವರ್ಡ್ ಇರುತ್ತೆ ಅದರ ಹಿಂದೆ ನಾವು ಏನು ಲೆಟರ್ಸನ್ನು ಸೇರಿಸ್ತೀವೋ ಅದು ಸೇರಿಸಿದಾಗ ಆ ವರ್ಡು ಹೆಚ್ಚಿನ ಅರ್ಥ ತೊಗೋಬೋದು ಅಥವಾ ಆಪೋಸಿಟ್ ಆಗಬಹುದು ಅಂಥದನ್ನು ವಿ ಕಾಲ್ ಇಟ್ ಆ್ಯಸ್ ಅ ಪ್ರಿಫಿಕ್ಸ್ ಮೆನಿ ಆಫ್ ಹೀಸ್ ಆನ್ಸರ್ಸ್ ವೆರ್ ಡ್ಯಾಶ್ ರೆಲೆವೆಂಟ್ ಸೊ ಎಲ್ಲ ಅವನೇನೇನು ಆನ್ಸರ್ಗಳನ್ನ ಕೊಡ್ತಾ ಇದ್ದೀನೋ ಮೋಸ್ಟ್ ಆಫ್ ದೆಮ್ ವೆರ್ ಡ್ಯಾಶ್ ರೆಲೆವೆಂಟ್ ಅಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಏನು ಅರ್ಥ ಬಡ್ ಬರಬೇಕು ನೀವು ಈ ಪ್ರಿ ಯಾವುದಾದ್ರೂ ಒಂದು ಪ್ರಿಫಿಕ್ಸ್ ಹಾಕಿದಾಗ ಈ ಅವ್ರು ಏನು ಕೊಟ್ಟಿದ್ದಾರೆ ಆ ಅರ್ಥ ಬರಬೇಕಲ್ಲಿ ನಾಟ್ ರಿಲೇಟೆಡ್ ಅಂತ ಕೊ ಕೊಟ್ಟಿದ್ದಾರೆ ಈ ಅರ್ಥನ ಇಲ್ಲಿ ಬರಬೇಕು ಒಂದು ಪ್ರಿಫಿಕ್ಸ್ ಯೂಸ್ ಮಾಡಿ ಈಗ ರೆಲೆವೆಂಟ್ಗೆ ಯಾವ ಪ್ರಿಫಿಕ್ಸ್ ಯೂಸ್ ಮಾಡ್ತೀರಾ ಇನ್ ಇನ್ರೆಲೆವೆಂಟ್ ಇಲ್ ಅನ್ ಅನ್ರೆಲೆಂಟ್ ಇರ್ರೆಲೆಂಟ್ ಅಂತ ಇದೆ ಇದರಲ್ಲಿ ಇದು ಯಾವುದು ಸೆಟ್ ಆಗಲ್ಲ ಇಟ್ ಈಸ್ ಐ ಆರ್ ಇಲೆಂಟ್ ಇನ್ ಯಾವುದು ಬರಲ್ಲ ಇರೆಲೆವೆಂಟ್ ಅಂದ್ರೆ ಅಸಂಬದ್ಧ ಅಂತ ಹೇಳಿ ನಾಟ್ ರಿಲೇಟೆಡ್ ಅಂತ ಹೇಳಿ ಅಸಮಂಜಸ ಮೆನಿ ಆಫ್ ಇಸ್ ಆನ್ಸರ್ಸ್ ವೆರ್ ಇಲೆಂಟ್ ಸೊ ಇರ್ ಈಸ್ ಯುವರ್ ಆನ್ಸರ್ ಐ ಆರ್ ಅಂತ ಹೇಳಿ ನೆಕ್ಸ್ಟ್ ಒನ್ ದಿಸ್ ಪ್ರಾಕ್ಟೀಸ್ ಹ್ಯಾಸ್ ರಿಮೇಡ್ ಆಲ್ಟರ್ಡ್ ಫಾರ್ ಸೆಂಚುರೀಸ್ ಅಂದರೆ ಈ ಒಂದು ಪದ್ಧತಿ ಸುಮಾರು ಶತಮಾನಗಳಿಂದ ಅದು ಚೇಂಜ್ ಆಗದೇ ಹಾಗೆ ಇದೆ ಅಂತ ಹೇಳಿ ದಟ್ ಹ್ಯಾಸ್ ನಾಟ್ ಚೇಂಜ್ಡ್ ಅನ್ನೋದಕ್ಕೆ ಆಲ್ಟರ್ ಅಂತ ಅಂದರೆ ಚೇಂಜ್ ಆಗೋದು ಅಪ್ಪ ಚೇಂಜ್ ಆಗದೆ ಇರೋದಕ್ಕೆ ಏನು ಹಾಕ್ತೀವಿ ನಾವು ಅನ್ಆಲ್ಟರ್ಡ್ ಆಲ್ಟರ್ಡ್ ಇರ್ ಆಲ್ಟರ್ಡ್ ಇಮ್ ಆಲ್ಟರ್ಡ್ ಅನ್ನೋವಾಗ ಇಟ್ ಈಸ್ ಅನ್ಆಲ್ಟರ್ಡ್ ಅನ್ನೇ ಬರಬೇಕು ಇನ್ಯಾವ ಪ್ರಿಫಿಕ್ಸು ಬರೋಕ್ಕೆ ಸಾಧ್ಯ ಇಲ್ಲ ಅನ್ಆಲ್ಟರ್ಡ್ ಅಂತ ಬರಬೇಕು ದಟ್ ದಟ್ ಮೀನ್ಸ್ ವಿಚ್ ಕೆ ನಾಟ್ ಚೇಂಜ್ ಚೇಂಜ್ ಅಂತ ವಿಚ್ ಹಸ್ ನಾಟ್ ಬೀನ್ ಚೇಂಜ್ಡ್ ದ ವೆನ್ಯೂ ಫಾರ್ ದ ವರ್ಲ್ಡ್ ಕಪ್ ರಿಮೇನ್ಸ್ ಡ್ಯಾಶ್ ಡಿಸೈಡೆಡ್ ವರ್ಲ್ಡ್ ಕಪ್ಪಿನ ವೆನ್ಯೂ ಯಾವುದು ಅಂತ ಇನ್ನೂ ನಿರ್ಧಾರ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಡಿಸೈಡೆಡ್ ಅಂತ ಇದೆ ಡಿಸೈಡೆಡ್ಗೆ ಅಪೋಸಿಟ್ ಏನು ಬರಬೇಕು ಆ್ಯಂಟಿ ಅಂತ ಅಂದರೆ ಅಪೋಸ್ ವಿರುದ್ಧ ಅಂತ ಹೇಳಿ ಅನ್ಡಿಸೈಡೆಡ್ ಇನ್ ಡಿಸೈಡೆಡ್ ಪ್ರೀ ಡಿಸೈಡೆಡ್ ಇದಕ್ಕೆ ಅನ್ಡಿಸೈಡೆಡ್ ಇಸ್ ಯೋರ್ ಆನ್ಸರ್ ದ ವೆನ್ಯೂನ ವರ್ಲ್ಡ್ ಕಪ್ ವೆನ್ಯೂನ ಇನ್ನೂ ಡಿಸೈಡ್ ಮಾಡಿ ಮಾಡಲಾಗಿಲ್ಲ ಅದಕ್ಕೆ ಇಟ್ ಸ್ಟಿಲ್ ಅನ್ಡಿಸೈಡೆಡ್ ಇನ್ ಅಲ್ಲ ಓಕೆ ಅನ್ಡಿಸೈಡೆಡ್ ಅದೇ ಪ್ರಿಫಿಕ್ಸ್ ಬರಬೇಕು ದಿಸ್ ಪ್ರಾಕ್ಟೀಸ್ ಹ್ಯಾಸ್ ಓಕೆ

ಓಕೆ ಹಾಗಾಗಿ ನಾನ್ ಸ್ಮೋಕರ್ ಒನ್ ಹೂ ಡಸ್ ನಾಟ್ ಸ್ಮೋಕ್ ಈಸ್ ಅ ನಾನ್ ಸ್ಮೋಕರ್ ಅನ್ ಸ್ಮೋಕರ್ ಬರೋಲ್ಲ ನೆಕ್ಸ್ಟ್ ಟೈಪ್ ಆಫ್ ಕ್ವೆಶನ್ಸ್ ಯಾವ ಥರ ಇದೆ ಫಾರ್ ಕ್ವೆಶನ್ ಸೆವೆಂಟಿ ಫೋರ್ ಟು ಸೆವೆಂಟಿ ಸೆವೆನ್ ಅಂಡರ್ಲೈನ್ಡ್ ಇ ಡಿ ಎಮ್ ಆರ್ ಫ್ರೇಸ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ದ ಸೆಂಟೆನ್ಸ್ ಇ ಡಿ ಎಮ್ ಅಂತ ಅಂದ್ರೇನು ನುಡಿಗಟ್ಟುಗಳು ಅಂತ ಹೇಳಿ ಸೊ ಯು ಹ್ಯಾವ್ ಟು ಚೂಸ್ ಅ ಸೆಂಟೆನ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದಟ್ ಆ್ಯಂಡ್ ಶೇಡ್ ಇಟ್ ಇನ್ ಯೋರ್ ಆನ್ಸರ್ ಅಲ್ಲಿ ಇಲ್ಲಿ ನೀವು ಒಂದು ಸೆಂಟೆನ್ಸ್ ಇದೆ ಆ ಇ ಡಿ ಅನ್ನು ಅವ್ರು ಅಂಡರ್ಲೈನ್ ಮಾಡಿದ್ದಾರೆ ಆ ಇ ಡಿ ಎಮ್ನ ಅರ್ಥನ ಈ ಆಪ್ಷನ್ಸಿಂದ ನೀವು ಸೆಲೆಕ್ಟ್ ಮಾಡಬೇಕು ಶಿ ವಾಸ್ ವಾಕಿಂಗ್ ಆನ್ ಏರ್ ಅಂತಂದರೆ ಗಾಳಿಯಲ್ಲಿ ತೇಲಾಡ್ತಾ ಇದ್ಲು ಮೋಡದಲ್ಲಿ ತೇಲಾಡ್ತಾ ಇದ್ಲು ಅಂತ ಹೇಳೋವಾಗ ಏನರ್ಥ ಬರುತ್ತೆ ಶಿ ವಾಸ್ ವಾಕಿಂಗ್ ಆನ್ ಏರ್ ಅಂತ ಹೇಳಿದ್ರೆ ಕಾಲು ಭೂಮಿ ಮೇಲೆ ಇರಲಿಲ್ಲ ಅಂತ ಹೇಳಿದ್ರೇನು ಅವಳು ಅಷ್ಟು ಒಂಥರ ಖುಷಿಯಾಗಿದ್ಲು ಅಂತ ಹೇಳಿ ಅವಳು ಕನಸು ಕಾಣ್ತಿದ್ಲು ಅಂತಾನೆ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಸ್ಯಾಡ್ ದುಃಖದಲ್ಲಿ ಇದ್ಲು ಅಂತಾನೆ ಕೇರ್ಲೆಸ್ ಆಗಿದ್ದಳು ಅಥವಾ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಶಿ ವಾಸ್ ವಾಕಿಂಗ್ ಆನ್ ಏರ್ ಅಂತ ಹೇಳಿದ್ರೆ ಕಾಲು ಭೂಮಿ ಮೇಲೆ ಇರಲಿಲ್ಲ ಅಂತ ಹೇಳಿದರೆ ಅಷ್ಟೊಂದು ಖುಷಿಯಾಗಿ ಅವಳು ತೇಲ್ತಾ ಇದ್ಲು ಅಂತ ಹೇಳಿ ನೆಕ್ಸ್ಟ್ ಶಿ ಕಿಕ್ ದ ಬಕೆಟ್ ಟಿಕೆಟ್ ತಗೊಂಡು ಹೋದ ಅಂತ ಹೇಳಿದ್ರೇನು ಕಿಕ್ ದ ಬಕೆಟ್ ಅಂತ ಹೇಳಿದ್ರೆ ಸಾಯೋದು ಇಲ್ಲಿ ಶಿ ಕಿಕ್ ದ ಬಕೆಟ್ ದಿಸ್ ಇಸ್ ದ ಇಡಿಎಂ ಇದರ ಅರ್ಥ ಏನು ಶಿ ಡೈಡ್ ಶಿ ವೆಂಟ್ ಫಾರ್ ಎಕ್ಸರ್ಸೈಝ್ ಏನು ಬಕೆಟ್ ಕಿಕ್ ಮಾಡೋದೊಂದು ಎಕ್ಸರ್ಸೈಝಾ ಅಲ್ಲ ಶಿ ಮೇಡ್ ದಿ ಅನೌನ್ಸ್ಮೆಂಟ್ ಶಿ ಪ್ಲೇಡ್ ದ ಮ್ಯೂಸಿಕ್ ಶಿ ಡೈಡ್ ಕಿಕ್ ದ ಬಕೆಟ್ ಅಂದರೆ ಅವರು ತೀರ್ಕೊಂಡ್ರು ಅನ್ನೋದು ಅರ್ಥ ಕಿಕ್ಕಿಂಗ್ ದ ಬಕೆಟ್ ಅಂದರೆ ನೆಕ್ಸ್ಟ್ ಒನ್ ದ ಸ್ಪೀಕರ್ ಇಸ್ ಸಿಂಪ್ಲಿ ಬೀಟಿಂಗ್ ಅರೌಂಡ್ ದ ಬುಷ್ ಫಾರ್ ದ ಲಾಸ್ಟ್ ಒನ್ ಅವರ್ ಇಲ್ಲಿ ಆ ಮಾತುಗಾರ ಏನು ಮಾಡ್ತಿದ್ದಾನೆ ಅವಾಗಿಂದ ಸ್ಟೇಜ್ ಮೇಲೆ ಸುತ್ತಿ ಬಳಸಿ ಮಾತಾಡ್ತಾ ಇದ್ದಾನೆ ಇದನ್ನೇ ಒಂದು ಅವರಿಂದ ಅಂತ ಹೇಳಿ ಅಂದರೆ ಅದು ಅಲ್ಲಿ ಏನು ಸತ್ವ ಇಲ್ಲ ಹೀ ಇಸ್ ಬೀಟಿಂಗ್ ರೌಂಡ್ ದ ಬುಷ್ ಅಂದರೆ ಹೇಳಿದ್ದೇ ಹೇಳ್ಕೊಂಡು ಹೇಳಿದ್ದೇ ಹೇಳಿಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಈಗ ಸ್ಪೀ ಅದರ ಅರ್ಥಗಳೇನು ಸ್ಪೀಕರ್ ಈಸ್ ಗಿವಿಂಗ್ ಡೇಟೆಡ್ ಇನ್ಫಾರ್ಮೇಷನ್ ಅಬೌಟ್ ದಿ ಟಾಪಿಕ್ ಫಾರ್ ದ ಲಾಸ್ಟ್ ಒನ್ ಅವರ್ ಅಂದ್ರೇನು ಬೇಡದೇ ಇರೋ ವಿಷಯನ ಒಂದು ಅವರಿಂದ ಮಾತಾಡ್ತಿದ್ದಾರೆ ಔಟ್ ಡೇಟೆಡ್ ವಿಷಯ ದ ಸ್ಪೀಕರ್ ಇಸ್ ಗಿವಿಂಗ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ದಿ ಟಾಪಿಕ್ ಅಂದರೆ ತುಂಬ ಆಳವಾಗಿ ಅದನ್ನು ಅದರ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಇದ್ದಾರೆ ಅಂತ ಅರ್ಥ ದ ಸ್ಪೀಕರ್ ಇಸ್ ಬೀಂಗ್ ಆರ್ಡರ್ ಟು ಮಿಸ್ಲೀಡ್ ಫಾರ್ ಲಾ ಲಾಸ್ಟ್ ಒನ್ ಅವರ್ ಅಂದ್ರೇನು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದಾರೆ ಅಂತಾನ ದ ಸ್ಪೀಕರ್ ಈಸ್ ಸ್ಪೀಕಿಂಗ್ ಟೂ ಮಚ್ ಫಾರ್ ದ ಲಾಸ್ಟ್ ಒನ್ ಅವರ್ ತುಂಬಾ ಮಾತಾಡ್ತಾ ಇದ್ದಾರೆ ಒಂದು ಅವರಿಂದ ಅಂತ ಹೇಳಿ ಈಗ ಯಾವುದನ್ನು ತಗೊಳ್ತೀರಾ ಹೀ ಇಸ್ ಬೀಟಿಂಗ್ ರೌಂಡ್ ದ ಬುಷ್ ಅಂತ ಹೇಳಿದ್ರೇನು ದ ಸ್ಪೀಕರ್ is giving uh... ಔಟ್ಡೇಟೆಡ್ ಆಗೋಲ್ಲ ಆ್ಯಂಬಿಗ್ಯುವಸ್ ಇನ್ ಆರ್ಡರ್ ಟು ಮಿಸ್ಲೀಡ್ ಅಂತನೂ ಅಲ್ಲ ಸ್ಪೀಕರ್ ಇಸ್ ಟು ಎಸ್ ಸ್ಪೀಕಿಂಗ್ ಟೂ ಮಚ್ ಅಂತ ಹೇಳಿದಾಗ ಡೀಟೇಲ್ಡ್ ಇನ್ಫಾರ್ಮೇಷನ್ ದ ಸ್ಪೀಕರ್ ಇಸ್ ಸ್ಪೀಕಿಂಗ್ ಟೂ ಮಚ್ ಫಾರ್ ದ ಲಾಸ್ಟ್ ಒನ್ ಅವರ್ ಅಂದ್ರೇನು ಅಲ್ಲಿ ಸತ್ವನೇ ಇಲ್ಲದೆ ಇದಾದರೂ ಓಕೆ ಇದಾದರೂ ಓಕೆ ಅದು ಹೀ ಗಿವಿಂಗ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟರು ಸಹ ಅಲ್ಲಿ ಉಪಯುಕ್ತವಾಗಿದ್ದರೆ ಪರವಾಗಿಲ್ಲ ಆದರೆ ಅದು ಉಪಯುಕ್ತವಾಗೂ ಸಹ ಇಲ್ಲ ಹೀ ಇಸ್ ಬಿಂಗ್ ಆ್ಯಂಬಿಗ್ಯೂಯಸ್ ಇನ್ ಆರ್ಡ್ ಆರ್ಡರ್ ಟು ಮಿಸ್ಲೀಡ್ ಅನ್ನೋದು ಬರೋದಿಲ್ಲ ಆದರೆ ಇಲ್ಲಿ ಟೂ ಮಚ್ ಮಾತಾಡ್ತಾ ಇದ್ದಾರೆ ಅಂದ್ರೇನು ಹೇಳಿದ್ದು ಹೇಳಿಕೊಂಡು ಅದೇ ಥರ ಮಾತಾಡ್ತಿದ್ದಾರೆ ಅಂತ ಹೇಳಿ ಹಾಗಾಗಿ ಹೀ ಇಸ್ ಬೀಟಿಂಗ್ ರೌಂಡ್ ದ ಬುಷ್ ಬುಷ್ಮೆಸ್ ಈಸ್ ಸ್ಪೀಕಿಂಗ್ ಟೂ ಮಚ್ ಫಾರ್ ದ ಲಾಸ್ಟ್ ಒನ್ ಅವರ್ ಓಕೆ ದೆನ್ ನೆಕ್ಸ್ಟ್ ಒನ್ ಹಿ ಕಿಲ್ ಟೂ ಬರ್ಡ್ಸ್ ವಿತ್ ಒನ್ ಸ್ಟೋನ್ ಅಂದರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅಂತ ಹೇಳ್ತಾರಲ್ಲ ಅದರ ಅರ್ಥ ಏನು ಕಿಲಿಂಗ್ ಟೂ ಬರ್ಡ್ಸ್ ವಿತ್ ಒನ್ ಸ್ಟೋನ್ ಹಿ ಅಕಾಂಪ್ಲಿಷ್ ಟೂ ಡಿಫ್ರೆಂಟ್ ಥಿಂಗ್ಸ್ ಅಟ್ ಡಿಫ್ರೆಂಟ್ ಟೈಮ್ಸ್ ಅಂದರೆ ಎರಡು ಕಾರ್ಯಗಳನ್ನ ಎರಡು ಡಿಫ್ರೆಂಟ್ ಸಂದರ್ಭದಲ್ಲಿ ಮಾಡಿದ ಅಂತಾನ ಅಥವಾ ಹಿ ಅಕಾಂಪ್ಲೀಷ್ ಟೂ ಡಿಫ್ರೆಂಟ್ ಥಿಂಗ್ಸ್ ಅಟ್ ದ ಸೇಮ್ ಟೈಮ್ ಎರಡು ಕಾರ್ಯಗಳನ್ನು ಒಂದೇ ಸಂದರ್ಭದಲ್ಲಿ ಮಾಡ್ದ ಅಂತಾನೆ ಹೀ ಈಸ್ ಅ ವೆರಿ ಗುಡ್ ಶೂಟರ್ ವಿತ್ ಈಸ್ ರೇರ್ ಟ್ಯಾಲೆಂಟ್ ಅಂದರೆ ಅವನು ಆ ಕಿಲಿಂಗ್ ಆರ್ಟಲ್ಲಿ ತುಂಬ ಒಬ್ಬ ಎಕ್ಸ್ಪರ್ಟ್ ಅಂತ ಅರ್ಥಾನ ಹೀ ಈಸ್ ವೆರಿ ಕ್ಲವರ್ ಆ್ಯಂಡ್ ಇಂಟೆಲಿಜೆಂಟ್ ಆ ಭಾರಿ ಬುದ್ಧಿವಂತ ಅಂತಾನ ಯಾವುದು ಇದು ಅಂತ ಹೇಳಿದ್ರೆ ಹೀ ಅಕಾಂಪ್ಲೀಷ್ ಟೂ ಡಿಫ್ರೆಂಟ್ ಥಿಂಗ್ಸ್ ಅಟ್ ದ ಸೇಮ್ ಟೈಮ್ ಅಂದ್ರೇನು ಒಂದೇ ಅಂದ್ರೇನು ಸಂದರ್ಭದಲ್ಲಿ ಎರಡು ಕೆಲಸಗಳನ್ನು ಮಾಡಿ ಮುಗಿಸ್ದ ಅಂತ ಹೇಳಿ ಹಾಗಾಗಿ ಸೆಕೆಂಡ್ ಒನ್ ಈಸ್ ಯೋರ್ ಮೀನಿಂಗ್ ಫಾರ್ ದಟ್ ಇಡಿಯಮ್ ನೌ ಸೆಲೆಕ್ಟ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್ ಇದರ ಮೇಲೆ ಡೀಟೇಲ್ಡ್ ಆಗಿ ಕ್ಲಾಸ್ ಆಗಿದೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ್ಯಾಟ್ ಆಕ್ಟಿವ್ ಪ್ಯಾಸಿವ್ ಅಂತ ನಾವು ಮಾಡಿದ್ದೀವಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದ್ರೆ ಆಕ್ಟಿವ್ ಆಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ಇದ್ರೆ ಪ್ಯಾಸಿವ್ ಈಗ ರಾಶಿ ಸಬ್ಜೆಕ್ಟ್ ವಾಸ್ ರೈಟಿಂಗ್ ವರ್ಬ್ ಅ ಲೆಟರ್ ಆಬ್ಜೆಕ್ಟ್ ಅದು ಅಡ್ವಬಿಯಲ್ ಓಕೆ ರಾಶಿ ವಾಸ್ ರೈಟಿಂಗ್ ಅ ಲೆಟರ್ ಟು ಹರ್ ಹಸ್ಬೆಂಡ್ ಯಾವ ಟೆನ್ಸಲ್ಲಿದೆ ಇದು ಪಾಸ್ಟ್ ಕಂಟಿನ್ಯೂಸಲ್ಲಿ ಅಲ್ಲಿ ಇದೆ ವಾಸ್ ಅನ್ನೋದು ಪಾಸ್ಟ್ ರೈಟಿಂಗ್ ಐ ಎನ್ ಜಿ ಇರೋದರಿಂದ ಪಾಸ್ಟ್ ಕಂಟಿನ್ಯೂಸಲ್ಲಿ ಇದೆ ಈ ಟೆನ್ಸನ್ನು ಚೇಂಜ್ ಮಾಡಿದೆ ಮೀನಿಂಗನ್ನು ಚೇಂಜ್ ಮಾಡಿದೆ ನಾವು ಅದನ್ನು ಅಂದರೆ ರಾಶಿ ಒಂದು ಪತ್ರವನ್ನು ಬರೀ ಅವಳ ಹಸ್ಬೆಂಡ್ಗೆ ಬರೀ ಇದ್ದಳು ಪಾಸ್ಟ್ ಕಂಟಿನ್ಯೂಯಸ್ ಬರಿತಾ ಇದ್ದಳು ಹಾಗಾಗಿ ಹೌ ಡೂ ಯು ಕನ್ವರ್ಟ್ ಇನ್ ಟು ಪ್ಯಾಸಿವ್ ಅಂದರೆ ರಾಶಿಯಿಂದ ಅವಳ ಹಸ್ಬೆಂಡ್ಗೆ ಅವಳ ಗಂಡನಿಗೆ ಒಂದು ಪತ್ರವು ಬರೆಯಲ್ಪಡುತ್ತಿತ್ತು ಆಗ ಅಂದರೆ ವಾಸ್ ರೈಟಿಂಗ್ ಅಲ್ವಾ ಬರೆಯಲ್ಪಡುತ್ತಿತ್ತು ಅಂತ ಹೇಳಿ ಹಾಗಾಗಿ ಹೌ ವಿಲ್ ಯು ರೈಟ್ ಬ್ರಿಂಗ್ ಅ ಲೆಟರ್ ಆ ಲೆಟರ್ ಆಮೇಲೆ ವಾಸ್ ತಗೊಳ್ಳಿ ಇಲ್ಲಿ ರೈಟಿಂಗ್ ಇರೋದನ್ನು ಆ್ಯಡ್ ಬಿ ಫಾರ್ಮ್ನ ತಗೊಳ್ಬೇಕು ನಾವು ಎಕ್ಸ್ಟ್ರಾ ವರ್ಡನ್ನು ವಾಸ್ ಪ್ಲಸ್ ಬಿ ಇಲ್ಲಿ ಐ ಎನ್ ಜಿನ ಇಲ್ಲಿಗೆ ಸೇರಿಸಿ ಆಮೇಲೆ ಪಾರ್ಟಿಸಿಪಲ್ ಆಫ್ ರೈಟ್ ರೈಟ್ ರೋಟ್ ರಿಟರ್ನ್ ಅಂತ ಬರುತ್ತೆ ಅಲ್ವಾ ಹಾಗಾಗಿ ಆ ಲೆಟರ್ ವಾಸ್ ಬೀಂಗ್ ರಿಟರ್ನ್ ಬೈ ರಾಶಿ ಟು ಹರ್ ಹಸ್ಬೆಂಡ್ ಇದು ಬರುತ್ತೆ ಈ ಟು ಹರ್ ಹಸ್ಬೆಂಡ್ ಓಕೆ ಬೀಯಿಂಗ್ ರಿಟರ್ನ್ ಬೈ ರಾಶಿ ಟು ಹರ್ ಹಸ್ಬೆಂಡ್ ಹಾಗಾಗಿ ನೀವು ಫಸ್ಟ್ ಇಲ್ಲಿ ರೈಟಿಂಗ್ ಅಂತ ಇರೋದನ್ನ ರೈಟ್ ರೋಟ್ ರಿಟರ್ನ್ ತ್ರೀ ಪಾರ್ಟಿಸಿಪಲ್ಸ್ನ ಗುರ್ತಿಟ್ಕೊಂಡು ಆಮೇಲೆ ಇಲ್ಲಿ ಫಾಸ್ಟ್ ಇತ್ತು ಅಂತ ಅಂದ್ರೆ ಐ ಎನ್ ಜಿ ಫಾರ್ಮ್ ಇತ್ತು ಅಂತ ಅಂದರೆ ಬಿ ಸೇರಿಸ್ಬಿಟ್ಟು ಐ ಎನ್ ಜಿ ಪರ್ಫೆಕ್ಟ್ ಫಾರ್ಮ್ ಇತ್ತು ಅಂತ ರಿಟನ್ ರಿಟರ್ನ್ ಅಂದ್ರೆ ಬೀನ್ ಅಂತ ಬರುತ್ತೆ ಆ ರೀತಿ ನೀವು ಮಾಡ್ಕೊಳ್ಬೇಕು ಆ ಲೆಟರ್ ವಾಸ್ ಬೀಯ್ ರಿಟರ್ನ್ ಬೈ ರಾಶಿ ಟು ಹರ್ ಹಸ್ಬೆಂಡ್ ಲೆಟರ್ ವರ್ ಬರಲ್ಲ ಲೆಟರ್ ಈಸ್ ಸಿಂಗ್ಯುಲರ್ ಹಾಗೆ ಹಾಗಾಗಿ ಇದು ಪ್ಲೂರಲ್ಲಿ ಇದೆ ಇದು ತಪ್ಪು ಆ ಲೆಟರ್ ವಾಸ್ ಬೀನ್ ಪಾರ್ಟ್ ಇದು ನೋಡಿ ಪರ್ಫೆಕ್ಟ್ ಹೋಯಿತು ತಪ್ಪದು ಆ ಲೆಟರ್ ವರ್ ಬೀನ್ ರಿಟರ್ ಎಲ್ಲ ತಪ್ಪಿದೆ ಇಲ್ಲಿ ಹಾಗಾಗಿ ಆ ಲೆಟರ್ ವಾಸ್ ಬೀಯಿಂಗ್ ರಿಟರ್ನ್ ಬೈ ರಾಶಿ ಟು ಹರ್ ಹಸ್ಬೆಂಡ್ ಓಕೆ ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಕೋ ಲೊಕೇಟಿಂಗ್ ವರ್ಡ್ ಟು ಫಿಲ್ ಇನ್ ದ ಬ್ಲಾಂಕ್ ಕೋ ಲೊಕೇಟಿಂಗ್ ಅಂತ ಅಂದ್ರೆ ಏನು ಜೊತೆಯಲ್ಲಿ ಇರುವಂತಹ ಪದ ಅದ್ರ ಜೊತೆ ಒಂದು ಪದಕ್ಕೆ ಅದರ ಕರೆಕ್ಟ್ ಆದ ಒಂದು ಪದ ಬರಲೇಬೇಕು ಹಾಗೆ ಬರಬೇಕು ಇನ್ಯಾವುದು ಬರಕ್ ಸಾಧ್ಯ ಇಲ್ಲ ಐ ಲಿಸನ್ ಟು ಹಿಮ್ ವಿತ್ ಡ್ಯಾಶ್ ಅಟೆನ್ಷನ್ ನಾನು ಅವನನ್ನು ಅಂದರೆ ಡ್ಯಾಶ್ ಅಟೆನ್ಷನ್ ಅಂದರೆ ಕಂಪ್ಲೀಟ್ ಅಟೆನ್ಷನ್ ಇಂದ ಫೋಕಸ್ ಮಾಡಿಕೊಂಡು ಕೇಳ್ತಾ ಇದ್ದೆ ಅದಕ್ಕೆ ನಾವೇನಂತ ಹೇಳ್ತೀವಿ ಕಂಪ್ಲೀಟ್ ಅಟೆನ್ಷನ್ ಅನ್ನೋದಕ್ಕೆ ದೆರ್ ಈಸ್ ಅ ಪರ್ಟಿಕ್ಯುಲರ್ ವರ್ಡ್ ಆ ಅಟೆನ್ಷನ್ ಜೊತೆಗೆ ಅದೇ ಬರಬೇಕು ಹೆಫ್ಟಿ ಅಂತ ಹೇಳಿದ್ರೆ ದೊಡ್ಡ ಅಂತ ಹೇಳಿ ದೈತ್ಯಾಕಾರವಾಗಿ ಇರುವಂಥದ್ದು ದೊಡ್ಡ ಅಂತ ಹೇಳಿ ಓಕೆ ಮ್ಯಾಸ್ ವೆರಿ ಹ್ಯೂಜ್ ಅಂತ ಹೇಳಿ ರ್ಯಾಪ್ಟ್ ಅಂತ ಹೇಳಿದ್ರೆ ಪರ್ಫೆಕ್ಟ್ ಕಂಪ್ಲೀಟ್ ಅಟೆನ್ಷನ್ ವಾಸ್ಟ್ ಅಂತ ಅಂದರೆ ವಿಶಾಲವಾದ ಅಂತ ಹೇಳಿ ಸೊ ಐ ಲಿಸನ್ ಟು ಹಿಮ್ ವಿತ್ ರ್ಯಾಪ್ಟ್ ಅಟೆನ್ಷನ್ ಅಂದರೆ ಆ ಕಡೆ ಈ ಕಡೆ ಮನಸ್ಸು ಚಂಚಲ ಆಗದೆ ಒಂದೇ ಕಡೆ ಫೋಕಸ್ ಮಾಡೋದನ್ನು ರ್ಯಾಪ್ಟ್ ಅಟೆನ್ಷನ್ ಅಂತ ಹೇಳ್ತೀವಿ ಸೊ ರ್ಯಾಪ್ಟನ್ನ ಇನ್ನೆಲ್ಲೂ ಯೂಸ್ ಮಾಡೋಕ್ಕಾಗಲ್ಲ ಅಟೆನ್ಷನ್ ಜೊತೆಗೆ ನಾವು ರ್ಯಾಪ್ಟನ್ನು ಯೂಸ್ ಮಾಡಲೇಬೇಕಾಗತ್ತೆ ಕಂಪ್ಲೀಟ್ ಫೋಕಸ್ ಅನ್ನೋದಕ್ಕೆ ನೆಕ್ಸ್ಟ್ ಒನ್ ಆ್ಯಂಟನಿಮ್ ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರೇಟ್ ಆ್ಯಂಟನಿಮ್ ಆಫ್ ದ ವರ್ಡ್ ಪೊಲೈಟ್ ಇಲ್ಲಿ ನೋಡಿ ದ ಗಿವನ್ ಸೆಂಟೆನ್ಸ್ ಇಲ್ಲಿ ಇದು ಟ್ರಿಕ್ಕಿ ಆಗಿದೆ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ದ ರೂಡ್ ಆ್ಯಂಡ್ ಇನ್ಸೆನ್ಸಿಟಿವ್ ಮರ್ಡರರ್ ಪ್ಲೀಡೆಡ್ ಫಾರ್ ಮರ್ಸಿ ಇನ್ ದ ಕೋರ್ಟ್ ಅಂದ್ರೆ ಕೈಂಡ್ನೆಸ್ ಕನಿಕರನೇ ಇಲ್ಲದೇ ಇರುವಂತಹ ಒಬ್ಬ ಕೊಲೆಗಾರ ಅವನು ಕೋರ್ಟಲ್ಲಿ ಸಿಕ್ಕಾಕೊಂಡಾಗ ಅವನು ಜಡ್ಜನ ನನಗೆ ಕ್ಷಮೆ ನೀಡಿ ಅಂತ ಕೇಳಿಕೊಳ್ತಾ ಇದ್ದಾನಂತೆ ಈಗ ನಮ್ಮ ಕ್ವಶನ್ ಏನು ಅಂತ ಹೇಳಿದ್ರೆ ಅವರು ಕೊಟ್ಟಿದ್ದಾರೆ ಪೊಲೈಟ್ ಅಂತ ವರ್ಡ್ ಕೊಟ್ಟಿದ್ದಾರೆ ಇದರ ಆಪೋಸಿಟ್ ಇನ್ ದಿಸ್ ಸೆಂಟೆನ್ಸ್ ಎಲ್ಲಿದೆ ಯಾವುದು ಅಂತ ಹೇಳಿ ಪೊಲೈಟಿನ ಅಪೋಸಿಟ್ ವರ್ಡ್ ಈ ಸೆಂಟೆನ್ಸ್ ಅಲ್ಲಿ ಯಾವುದು ಅಂತ ನೀವು ಕಂಡುಹಿಡಿಯಬೇಕು ಹಾಗಾಗಿ ಪೊಲೈಟ್ ಅಂತಂದ್ರೆ ಬಹಳ ನಮ್ರತೆಯಿಂದ ವಿನಮ್ರತೆಯಿಂದ ಏನು ಒಂಥರ ವಿನಮ್ರತೆ ಇಲ್ಲದೆ ರಫ್ ಆ್ಯಂಡ್ ಟಫ್ ಆಗಿ ರೂಡಾಗಿ ಆಗಿ ಬಿಹೇವ್ ಮಾಡೋರು ಹಾಗಾಗಿ ಇಲ್ಲಿ ಯಾವ್ದು ಹಾಕ್ತೀರಾ ರೂಢಾ ಇನ್ಸೆನ್ಸಿಟಿವ್ ಅಂತ ಹೇಳುವಾಗ ಎಕ್ಸಾಕ್ಟ್ ಆಪೋಸಿಟ್ ಆಫ್ ಪೊಲೈಟ್ ಈಸ್ ರೂಡ್ ಓಕೆ ಹಾಗಾಗಿ ಇಲ್ಲಿ ಪೊಲೈಟ್ ಆಪೋಸಿಟ್ ಯಾವುದು ಪ್ಲೀಡೆಡ್ ಅಲ್ಲ ಮಸಿ ಅಲ್ಲ ಇನ್ಸೆನ್ಸಿಟಿವ್ వల్ల రూడ్ ఈస్ యువర్ ఆన్సర్ టు ద వర్డ్ పొలైట్

ಅಂತ ಹೇಳ್ತಾ ಇದ್ದಾರೆ ಈಗ ಅವರು ಹೇಳ್ತಾ ಇರೋದು ಆಫ್ಟರ್ ಮೈ ಪಾ ಫಾದರ್ ಪಾಸ್ ಡೇ ಐ ಯೂಸ್ ಟು ಲುಕ್ ಅಟ್ ಅ ಸೀರೀಸ್ ಆಫ್ ಸ್ಟಾರ್ಸ್ ಇದಕ್ಕೆ ಒನ್ ವರ್ಡ್ ಯಾವುದು ಗ್ಯಾಲಕ್ಸಿ ಕಾನ್ಸ್ಟಲೇಷನ್ ಕ್ಯಾರವಾನ್ ಹೋರ್ಡ್ ಅಂತ ಇದೆ ಗ್ಯಾಲಕ್ಸಿ ಅಂತ ಅಂದ್ರೆ ಏನು ಕಂಪ್ಲೀಟ್ ಮಿಲಿಯನ್ಸ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ನಾವು ಗ್ಯಾಲಕ್ಸಿ ಅಂತ ಹೇಳ್ತೀವಿ ಕಾನ್ಸ್ಟಲೇಷನ್ ಅಂತ ಅಂದ್ರೆ ಏನು ಕಾನ್ಸ್ಟಲೇಷನ್ ಅಂತ

ದಟ್ ಇಸ್ ಕಾಲ್ಡ್ ಕ್ಯಾರೋವಾನ್ ಹೋರ್ಡ್ ಅಂತ ಅಂದ್ರೇನು ಹೋರ್ಡ್ ಆಫ್ ಹಾರ್ಸಸ್ ಒಂದು ಗುಂಪು ಅದನ್ನು ನಾವು ಹೋರ್ಡ್ ಆಫ್ ಹಾರ್ಸಸ್ ಯಾವುದೇ ಒಂದು ಪ್ರಾಣಿಗಳ ಪರ್ಟಿಕ್ಯುಲರ್ಲಿ ಕುದುರೆಗಳನ್ನ ಹೋರ್ಡ್ ಆಫ್ ಹಾರ್ಸಸ್ ಅಂತ ಹೇಳ್ತೀವಿ ಹಾಗಾಗಿ ಇದೆಲ್ಲ ಗ್ರೂಪ್ಸೇ ಆದರೆ ನಕ್ಷತ್ರಗಳ ಗುಂಪನ್ನ ನಾವು ಗ್ಯಾಲಕ್ಸಿ ಅಂತ ಹೇಳ್ತೀವಿ ಹಾಗಾಗಿ ಇದಕ್ಕೆ ಬದಲಾಗಿ ಗ್ಯಾಲಕ್ಸಿ ಅಂತ ಹಾಕಬೇಕು ನೆಕ್ಸ್ಟ್ ಒನ್ ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇಲ್ಲಿ ಯಾವುದೋ ಒಂದು ವರ್ಡ್ ತಪ್ಪಾಗಿ ಇದೆ ಆ ತಪ್ಪಾಗಿರೋ ಸ್ಪೆಲ್ಲಿಂಗ್ ಇರೋ ವರ್ಡನ್ನು ನೀವು ತಗೊಳ್ಳಿ ಅಡಾಪ್ಟ್ ಕರೆಕ್ಟ್ ಇದೆ ಓಕೆ ಆಕ್ಸಸ್ ಸ್ಪೆಲ್ಲಿಂಗ್ ಏನು ಎ ಸಿ ಸಿ ಇ ಎಸ್ ಎಸ್ ಇರಬೇಕು ಒಂದು ಎಸ್ ಮಿಸ್ಸಿಂಗ್ ಇದೆ ಆ ಬ್ಯಾಂಡ್ ಅಡಾಪ್ಟ್ ಅಂತ ಅಂದರೆ ಯಾವುದಾದ್ರೂ ನಾವು ದತ್ತು ತಗೊಳ್ಳೋ ಅಂಥದ್ದು ಆಕ್ಸಸ್ ಅಂದರೆ ರೀಚಬಲ್ ಆಗಿರೋದು ಆ ಬ್ಯಾಂಡನ್ ಅಂದರೆ ಮಧ್ಯದಲ್ಲೇ ಬಿಟ್ಟು ಹೋಗೋವಂಥದ್ದು ಆ ಬೇಸ್ ಅಂದರೆ ಕೆಳಮಟ್ಟದ್ದು ಅಂತ ಹೇಳಿ ಓಕೆ ಈಗ ಇದು ತಪ್ಪಾಗಿ ಇದೆ ಆ್ಯಕ್ಸಸ್ ಅನ್ನೋದು ಇನ್ಕರೆಕ್ಟಾಗಿ ಸ್ಪೆಲ್ ಆಗಿದೆ ಇವತ್ತು ನಾವು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅದರಲ್ಲಿ ಕೆಲವೊಂದು ಕ್ವಶನ್ಸನ್ನು ತಗೊಂಡು ನಿಮಗೆ ಪ್ಯಾಟರ್ನ ಫೆಮಿಲಿಯರೈಸ್ ಮಾಡೋದಕ್ಕೆ ಕೆಲ ಅದು ಹೇಗೆ ಬರ್ಬೋದು ಎಕ್ಸಾಮಲ್ಲಿ ಅಂತ ಹೇಳಿ ಕೆಲವು ಟ್ವೆಂಟಿ ಫೈವ್ ಕ್ವಶನ್ಸನ್ನು ಇವತ್ತು ತೊಗೊಂಡು ಬಂದು ನಿಮಗೆ ಅನಲೈಸ್ ಮಾಡಿದ್ದೀನಿ ಇದೇ ಥರ ನಾನು ಆ ಪೇಪರ್ಸಿನ ಒಂದು ಕ್ವಶನ್ಸನ್ನು ತಗೊಂಡು ನಿಮಗೆ ಆ ಇನ್ಸ್ಟ್ರಕ್ಷನ್ ಸಮೇತ ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಕ್ವಶನ್ಸ್ ಯಾವ ಥರ ಬರೋ ಅದೇ ಕ್ವಶನ್ಸ್ ಬರುತ್ತೆ ಅಂತಲ್ಲ ಯಾವ ಥರ ಪ್ಯಾಟರ್ನ್ ಮಾತ್ರ ನಾನು ಹೇಳ್ತಾ ಇರೋದು ಸೊ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ ನೀವು ನೋಡಿಕೊಂಡು ಹೇಗೆ ಆನ್ಸರ್ ಮಾಡಬಹುದು ಅಂತ ಹೇಳಿ ನಿಮಗೆ ಮನದಟ್ಟಾದರೆ ಸರ್ಟನ್ಲಿ ಇಟ್ ಬಿ ವೆರಿ ವೆರಿ ಯೂಸ್ಫುಲ್ ಆ್ಯಂಡ್ ಈಸಿ ಫಾರ್ ಯು ಟು ಕ್ರ್ಯಾಕ್ ದ ಕ್ವೆಶನ್ ಪೇಪರ್ ಓಕೆ ಸೊ ಐ ಕಮ್ ಬ್ಯಾಕ್ ವೆರಿ ಸೂನ್ ವಿತ್ ಅನದರ್ ಡಿಫ್ರೆಂಟ್ ಸೆಟ್ ಆಫ್ ಅಂದರೆ ಇನ್ನೊಂದು ಟಾಪಿಕ್ ಇದೆ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಗೇನ್ ಐ ಬ್ರಿಂಗ್ ದಟ್ ಟು ಯು ಓಕೆ ಟಿಲ್ ದೆನ್ ಟೇಕ್ ಕೇರ್